देश को भ्रष्टाचार और काले धन रूपी दीमक से मुक्त कराने के लिए एक और सख्त कदम उठाना जरूरी है। आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे, यानी ये मुद्राएं कानूनन अमान्य होगी। 500 और 1000 रुपए के पुरानी नोटों के जरिए लेन देन की व्यवस्था आज मध्यरात्रि से उपलब्ध नहीं होगी। ಅಲ್ಲಪ್ಪ, ಡಿಮಾನಿಟೈಸೇಷನಿಂದ ದೇಶ ಉದ್ಧಾರ ಆಗುತ್ತೆ, ಬ್ಲ್ಯಾಕ್ ಮನಿ ಎಲ್ಲ ನಾಶ ಆಗುತ್ತೆ, ಬಡವರು ಶ್ರೀಮಂತರು ಅನ್ನೋ ಡಿವೈಡೇ ಇರಲ್ಲ ಅಂದೆ, ಹಾಗೆ ಹೀಗೆ ಅಂತ ಸ್ವೀಟ್ ಅನ್ಸಿದೆ. ಅವತ್ತು ಕೊನೆಗೇನಾಯ್ತು? ನಮ್ಮ ಪ್ರೊಡ್ಯೂಸರ್ ಲಾಸ್ ಆಗ ಅಷ್ಟೇ. ತುಂಬ ದುಡ್ಡಿರೋರಿಗೆ ಯಾವುದೇ ತೊಂದರೆ ಆಗಿಲ್ಲ. ಹೊಸ ವರ್ಷದಿಂದ ಏನೇನೋ ಬದಲಾವಣೆಗಳಾಗುತ್ತೆ ಅಂತ ಹೇಳಿದ್ರೆ ಏನಾಯ್ತು? ನನಗಂತೂ ಏನೂ ಕಾಣಿಸ್ಲಿಲ್ಲಪ್ಪ. 500,000 ತೆಗೆದಾಕಿದ್ದಿನ ಟಿವಿ ಮುಂದೆ ಕುತ್ಕೊಂಡು ಭಾಷಣ ನೋಡಿ, ಮತ್ತೆ December 31 ಅದೇ ಭಾಷಣ. ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮಗಳ ಮದುವೆ ಫಿಕ್ಸ್ ಆಗಿತ್ತು ರೀ. ಈ ದುಡ್ಡು ಬ್ಯಾನ್ ಮಾಡಿದ್ರಿಂದ ನಮ್ಮ ಮಗಳ ಮದುವೆ ನಿಂತೋಯ್ತು ರೀ. ಹೇಳ್ರಿ ಹೇಳಿ ಅಪ್ಪ. ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ದೇಶಕ್ಕೋಸ್ಕರ ಗಂಟೆಗಟ್ಟಲೆ ಬ್ಯಾಂಕ್ ಮುಂದೆ ಕ್ಯೂ ನಿಂತು ನೋಟ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಒದ್ದಾಡಿದ್ದು ನಾವು. ಎ ಟಿ ಎಮ್ ಅಲ್ಲಿ ದುಡ್ಡು ಸಿಗದೆ ಒದ್ದಾಡಿದವರು ನಮ್ಮಂಥ ಮಿಡಲ್ ಕ್ಲಾಸ್ ಜನ ಮಾತ್ರ. ಕಟ್ತಾ ಇರೋದು ಮನೆಗಳು ನಿಂತೋದ್ವು, ಫಿಕ್ಸ್ ಆಗಿದ್ದ ಮದುವೆಗಳು ಮುಂದಕ್ಕೆ ಹೋದ್ವು, ಕೆಲವೊಂದು ನಿಂತೆ ಹೋದ್ವು. ಚೆನ್ನಾಗಿ ದುಡ್ಡಿರೋರು ಎ ಟಿ ಎಮ್ ಮುಂದೆ ಕ್ಯೂನು ನಿಲ್ಲಿಲ್ಲ, ಅವ್ರ ಮನೆ ಸಮಾರಂಭಗಳು ನಿಂತೋಗಿಲ್ಲ. ಇದೇ ಡಿಮಾನಿಟೈಸೇಷನಿಂದ ನಿಮ್ಮ ಮಕ್ಕಳು ಮದುವೆನೂ ನಿಂತೋಗುತ್ತೆ ಅಂತ ಗೊತ್ತಿದ್ರೆ 8 ನಡೆದ ಭಾಷಣ ಕೇಳಿ ಊರವ್ರಿಗೆ ಸ್ವೀಟ್ ಹಚ್ತಿದ್ರಪ್ಪ. ನೀವು ಮಾತಾಡಿಪ್ಪ, ಹೇಳಿಪ್ಪ, ಮಾತಾಡಿ ಅಪ್ಪ. ಎದ್ದೇಳಿಪ್ಪ, ಬೆಳಿಗ್ಗೆ ಆಯ್ತು. ಅಯ್ಯೋಕೆ ಎದ್ದೇಳಿ, ತಿಂಡಿ ರೆಡಿ ಇದೆ. Thank you.
ಹಿಂಗೆ ಸಪ್ಪಗಿದ್ದೀರಾ? ಏನಾಯ್ತು? ಇದು ನನ್ನ ಮದುವೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಗೊತ್ತಿದ್ರು ಸ್ವಲ್ಪನೂ ಅರ್ಥ ಮಾಡ್ಕೊಳ್ದಲೆ ಬರೀ ದುಡ್ಡಿಗೆ ಬೆಲೆ ಕೊಡೋ ಅಂತ ಸಣ್ಣ ಜನಗಳ ಸಂಬಂಧ ಹಾಳಾಗಿದ್ದು ಒಳ್ಳೇದಾಯ್ತು ಬಿಡಿಪ್ಪ. ಅವನೆಲ್ಲ ಅಂದ್ರೆ ಅವನಿಗೆ ಒಳ್ಳೆ ಹುಡುಗ ಸಿಗ್ತಾನೆ ನನಗೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ತಿಂಡಿ ತಿನ್ನಪ್ಪ. ಫ್ರೆಂಡ್ಸ್ ಸಹ ಫೋನ್ ಮಾಡಿದ್ದ ಮಾರ್ಚ್ ಹೊತ್ತಿಗೆ ಮತ್ತೆ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ, ನಥಿಂಗ್ ಟು ವರಿ ಅಂತ ಅಂದ. ಸೊ ಅಷ್ಟೊಂದು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಡೀ ದೇಶಕ್ಕೆ ಹೀಗಾಗಿದೆ, ಎಲ್ರಿಗೂ ಆಗಿದ್ದೆ, ನಮಗೂ ಆಗುತ್ತೆ. ಊಟ ಮಾಡಿ. ಮಾಡಕ್ಕಾಗದೇ ಇರೋದನ್ನ ಯಾರೋ ಒಬ್ರು ಬಂದ್ ಮಾಡಿದಾನೆ. ಸ್ವಲ್ಪ ದಿವಸ ಕಷ್ಟ ಆದ್ರೂ ಪರವಾಗಿಲ್ಲ, ದೇಶಕ್ಕೆ ಒಳ್ಳೇದಾದ್ರೆ ಸಾಕು. ಸ್ವಾಮಿ ಹೊಸ ನೋಟು ಬಂದ ಮೇಲೆ ಎಲ್ಲ ಸರಿ ಹೋಗುತ್ತಂತೆ ನೋಡೋಣ.